ಹಾಯ್, ನಮಸ್ಕಾರ. ಅಲ್ಲಿಗೂ ಇದು 12 ಎಕರೆ ಕೃಷಿ ಭೂಮಿ ಇದೆ, ಮಳವಳ್ಳಿ ತಾಲೂಕು. ಬಟ್ ಮಳವಳ್ಳಿಯಿಂದ 20 ಕಿಲೋಮೀಟರ್ ಆಗುತ್ತೆ. ಸೊ ಟಾರ್ ರೋಡಿಂದ ಎಂಟ್ರಿ ಓನ್ ಟಿ ಸಿ ಒಂದು ರನ್ನಿಂಗ್ ಬೋರ್ವೆಲ್ ಅಲ್ಲಿ ಕಾಣಿಸ್ತಾ ಇರುತ್ತೆ ಬೋರ್ವೆಲ್ಲು. ಸೊ ಇದಕ್ಕೆ 2 ರಸ್ತೆ ಬರುತ್ತೆ. ಸೊ ಟಾರ್ ರೋಡಿಂದ ಎಂಟ್ರಿ ಆದರೆ ಇನ್ನೊಂದು ಇದು ಮಡ್ ರೋಡು, ಜಮೀನು ಉದ್ದಕ್ಕೂ ರಸ್ತೆ ಸಿಗುತ್ತೆ. ಸುತ್ತ ಕೆಂಪು ಮಣ್ಣಿದೆ. ಅಗ್ರಿಕಲ್ಚರ್ ಮಾಡ್ತಾಯಿದ್ದಾರೆ ಎಲ್ಲರೂ, ಹೊರಗಡೆ ಎಲ್ಲ ತೆಗೆದು ಫಾರ್ಮ್ ಹೌಸ್ ಡೆವಲಪ್ ಮಾಡಿದ್ದಾರೆ. ಸೊ ಒಳ್ಳೆಯ ಲೊಕೇಶನ್ನು, ಒಳ್ಳೆಯ ರಸ್ತೆ, ಒಳ್ಳೆಯ ರೋಡ್ ಅಪ್ರೋಚ್ ಇದೆ. ಸೊ ಇದೆಲ್ಲ ಬೌಂಡ್ರಿ, ಇದೇನು ಕಲ್ಟಿವೇಶನ್ ಮಾಡ್ತಾಯಿಲ್ಲ. ಆಪೋಸಿಟ್ ಏನು ಕಾಣಿಸ್ತಾ ಇದೆ, ಇದೆಲ್ಲ ರಸ್ತೆ. ಮಧ್ಯ ಇದು 2ನೇ ರಸ್ತೆ. ಸೊ ಟಾರ್ ರೋಡಿಂದ ಎಂಟ್ರಿ ಸಿಕ್ಕಿದ್ರೆ ನಿಮಗೆ ಜಮೀನ್ ಮಧ್ಯ ಇದು ರಸ್ತೆ ಹೋಗಿದೆ. ಇದು ಚಾನಲ್ಲು, ಕಾವೇರಿ ಲಿಫ್ಟ್ ಇರಿಗೇಷನ್ ಚಾನಲ್. ಇದು ಕಾವೇರಿ ನೀರು ಸಿಗುತ್ತೆ ನಿಮಗೆ ನೋಡಿ. ಇಲ್ಲಿ ತನಕ ಬೌಂಡ್ರಿ, ಅಲ್ಲಿಂದ ಬಂದರೆ ಪಕ್ಕದಲ್ಲೆಲ್ಲ ಈ ಥರ ಕೃಷಿ ಮಾಡ್ತಾಯಿದ್ದಾರೆ. ಸೊ ನೋಡಿ, ಅಲ್ಲಿ ಮನೆ ಕಾಣಿಸ್ತಾಯಿಲ್ಲ ಅಲ್ಲಿ. ಸೊ ಅಲ್ಲಿಂದ ಇಲ್ಲಿ ತನಕ, ಸೊ ಈ ದೊಡ್ಡ ಬೌಂಡ್ರಿ, ವಿಶಾಲವಾದ ಬೌಂಡ್ರಿ, ಟೋಟಲ್ 12 ಎಕರೆ ಜಮೀನು ಮಧ್ಯ ರೋಡು ಹೋಗಿದೆ, ಚಾನಲ್ ರಸ್ತೆ ಹೋಗಿದೆ. ಟಾರ್ ರೋಡು ಸಿಗುತ್ತೆ ನಿಮಗೆ. ಈ ರಸ್ತೆಗೆ ಎರಡೂ ಭಾಗದಲ್ಲಿದೆ ಜಮೀನು, ಮಧ್ಯ ಕಾವೇರಿ ಲಿಫ್ಟ್ ಇರಿಗೇಷನ್ ಚಾನಲ್ ಹೋಗಿದೆ. ಇಲ್ಲಿಗೆಲ್ಲ ಕಾವೇರಿ ರಿವರ್ ತುಂಬಾ ಹತ್ತಿರ. ಕೆಂಪು ಮಣ್ಣು, ರೆಡ್ ಸಾಯ್ಲು. ಬೆಂಗಳೂರಿಂದ ನಿಮಗೆ 120 ಕಿಲೋಮೀಟರ್ ಆಗೋದು, ಮಳವಳ್ಳಿ ತಾಲೂಕಿಗೆ ಬರುತ್ತೆ. ಸೀದಾ ಮೈಸೂರಿಂದ ಓನ್ಲಿ 50 ಕಿಲೋಮೀಟರ್ ಆಗುತ್ತೆ ಲೊಕೇಶನ್ಗೆ. ಫಾರ್ಮಿಂಗು, ಅಗ್ರಿಕಲ್ಚರು ಎಲ್ಲದಕ್ಕೂ ಯೂಸ್ ಆಗ್ತಕ್ಕಂಥ ಲ್ಯಾಂಡ್ ಇದು. ಸೊ ಒಳ್ಳೆ ಸಾಯ್ಲ್ ಇದೆ, ನೀರಿಗೆ ಯಾವುದೇ ಸಮಸ್ಯೆ ಇಲ್ಲ. ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಟೈಟ್ಲ್ ಇದೆ, ಜನರಲ್ ಕಮಿಟಿ ಪ್ರಾಪರ್ಟಿ. ಸೊ ಇದು 12 ಎಕರೆ ಎಂ ಟಿ